ಓಂ ಸಾಯಿ ರಾಮ್, ಸಾಯಿ ಪ್ರಣಾಮ್. ಒಂದು ದಿನ ಶ್ರೀಮತಿ ತರ್ಕಡವರು ಊಟಕ್ಕೆ ಕುಳಿತಿದ್ದಾಗ ಒಂದು ಹಸಿದ ನಾಯಿಯು ಬಂದಿತು. ಆಗ ಆಹಾರವನ್ನು ಆ ನಾಯಿಯು ಕೇಳಲು ಅವರು ಕೊಟ್ಟಿದ್ದು ಒಂದು ಚೂರು ರೊಟ್ಟಿಯನ್ನು. ಆ ಒಂದು ಚೂರು ರೊಟ್ಟಿಯನ್ನೇ ತಿಂದು ಅದು ಹೊರಟು ಹೋಯಿತು. ಸಂಜೆ ಮಸೀದಿಗೆ ತೆರಳಿದಾಗ ಬಾಬಾರವರು ಶ್ರೀಮತಿ ತರ್ಕಡವರಿಗೆ ಅಂದರು, ಇಂದು ನನ್ನ ಪ್ರಾಣಗಳು ಸಂತೃಪ್ತಿಗೊಂಡಿವೆ. ನಿಮಗೆ ಈ ಒಳ್ಳೆಯ ದೇವರ ಗುಣವನ್ನು, ಅಂದರೆ ಪ್ರಾಣಿಗಳಲ್ಲಿ ದೇವರನ್ನು ಕಾಣುವ ಗುಣವನ್ನು ಆ ಭಗವಂತನು ದಯಪಾಲಿಸಿದ್ದಾನೆ. ಆದ್ದರಿಂದ ನೀವು ಇದನ್ನು ಅನುದಿನ ಕಾಲ ಹಾಗೂ ಅನುಕಾಲ ಮುಂದುವರೆಯಿಸಿರಿ. ತಾಯಿ ದಯೆ ಇರಲಿ, ಮೊದಲು ಹಸಿದವರಿಗೆ ಆಹಾರ ನೀಡಿ ನಂತರ ನೀನು ಊಟ ಮಾಡು ಎಂದರು. ಇದು ಅವಳಿಗೆ ಅರ್ಥವಾಗಲಿಲ್ಲ. ಆಗ ಬಾಬಾ ಅವರು, ಬಾಬಾ, ನಾನು ಯಾವಾಗ ನಿಮಗೆ ಆಹಾರ ನೀಡಿದೆ ಎಂದು ಕೇಳಲು ಬಾಬಾರವರು, ನೀನು ಪ್ರೀತಿಯಿಂದ ಕೊಟ್ಟ ರೊಟ್ಟಿಯ ಚೂರನ್ನು ತಿಂದು ನಾನು ನಿಜವಾಗಿಯೂ ತೃಪ್ತಿಗೊಂಡಿದ್ದೇನೆ. ನೀನು ಬೆಳಿಗ್ಗೆ ಊಟಕ್ಕೆ ಕುಳಿತಾಗ ಬಂದ ನಾಯಿಯು ನನ್ನ ಅಂಶ. ಇದೇ ರೀತಿ ಇತರ ಜೀವಿಗಳಲ್ಲಿಯೂ ಸಹ ನಾನು ಈ ರೀತಿ ಅಲೆದಾಡುತ್ತೇನೆ. ಯಾರು ಈ ತರಹದ ಪ್ರಾಣಿಗಳಲ್ಲಿ ನನ್ನನ್ನು ಕಾಣುವರು ಅಂಥವರನ್ನು ನಾನು ಆಶೀರ್ವದಿಸುತ್ತೇನೆ. ಭೇದ ಭಾವಗಳನ್ನು ತೊರೆದು ಈ ದಿನ ಸೇವೆ ಮಾಡಿದಂತೆ ನನ್ನ ಸೇವೆ ಮಾಡು ಎಂದರು. ಈ ದಿನ ಅಮೃತ ವಚನಗಳನ್ನು ಕೇಳಿ ಅವರ ಮನಸ್ಸು ಕರಗಿತು. ನೇತ್ರಗಳಿಂದ ಆನಂದ ಬಾಷ್ಪ ಉಕ್ಕಿದವು. ಪಾಠ ಇದರಿಂದ ಕಲಿಯುವುದು ಏನೆಂದರೆ, ಸಕಲ ಜೀವಿಗಳಲ್ಲಿಯೂ ಪರಮಾತ್ಮನನ್ನು ಕಾಣಬಹುದು ಎಂಬುದೇ ಇದರ ತಿರುಳು. ಉಪನಿಷತ್, ಗೀತೆ, ಭಾಗವತ ಎಲ್ಲ ಪುಣ್ಯ ಗ್ರಂಥಗಳು ಇದನ್ನೇ ಸಾರುತ್ತಿವೆಯಲ್ಲವೇ? ಈ ರೀತಿ ಸಾಯಿಬಾಬಾರವರು ಉಪನಿಷತ್ತನ್ನು ಕಾರ್ಯಾಚರಣೆಯಲ್ಲಿ ತಂದರು.